ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರವಾಗಿ ಸಚಿವ ಕೆಎಚ್ ಮುನಿಯಪ್ಪ ಬಹಿರಂಗ ಸಭೆ ನಡೆಸಿದ್ರು. ರೋಡ್ ಶೋನಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರದಲ್ಲಿ ಭಾಗವಹಿಸಿ ಮತಯಾಚನೆ ಮಾಡಿದ್ರು. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ ನಡೆಸಿದ್ರು. ಸಚಿವ ಕೆಎಚ್ ಮುನಿಯಪ್ಪ ಪ್ರಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಸಾಥ್ ನೀಡಿದ್ರು. ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ಗೆ ಮತ ಹಾಕಲು ಮನವಿ ಮಾಡಿದ್ರು. ಬಿರುಸಿನ ಪ್ರಚಾರದಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಮುಳಬಾಗಿಲು ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ರು. ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಮುಳಬಾಗ ಕ್ಷೇತ್ರದಲ್ಲಿ ನಮ್ಮ ಆದಿನಾರಾಯಣ ಜವಾಬ್ದಾರಿ ಮೇಲೆ ಅವರ ನಾಯಕತ್ವದಲ್ಲಿ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಯಾವ ರೀತಿ ಇದೆ ಹೆಂಗಿದೆ ಅಂತ ನೀವು ಕೇಳೋದಕ್ಕಿಂತ ನೀವೇ ನೋಡಿದ್ದೀರ ಕುತ್ಕೊಂಡು ಇಷ್ಟೊತ್ತು ಯಾವ ರೀತಿ ಜನ ಇದ್ರು, ಯಾವ ರೀತಿ ಬೆಂಬಲ ಇದೆ, ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಅದ್ಭುತವಾದಂಥ ನಮಗೆ ಬೆಂಬಲ ಇದೆ. ಆದರೆ ಮಧ್ಯಾಹ್ನ ನಾವು ಗೊತ್ತಿಲ್ಲ, ಅದೇನಾದ ದೊಡ್ಡ ಲೆವೆಲಲ್ಲಿ ಇರುವಂಥದ್ದು ಅದು ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾವು 20 ಸ್ಥಾನ ಗೆಲ್ಲಬೇಕು ಅಂತ ನಾವೇ. ರಾಹುಲ್ ಗಾಂಧಿ ಅವ್ರು ಬಂದು ಅಂದಮೇಲೆ ಶಕ್ತಿನೇ ನಮಗೆ, ನಮ್ಮ ನಾಯಕ ನಮಗೆ ಬಂದು ನಮಗೆಲ್ಲ ಧೈರ್ಯವನ್ನು ಸಿಗಲಿ, ನಾನು ಇದೀನಿ, ನೀವೆಲ್ಲ ಎಲೆಕ್ಷನ್ ಮಾಡಿ ಈ ದೇಶವನ್ನು ರಕ್ಷಣೆ ಮಾಡಬೇಕು, ನಾನು ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ, ದೇಶವನ್ನು ರಕ್ಷಣೆ ಮಾಡೋಕ್ಕೆ ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿದ್ಧವಾಗಿದ್ದೀವಿ ಅಂತ ಹೇಳಿದರು. ಅದರಲ್ಲಿ ನಮ್ಮ ಧೈರ್ಯ ನಮ್ಮೆಲ್ಲರಿಗೂ, ನಮ್ಮ ನಜೀರ ನನಗಾಗ್ಬೋದು, ನನಗಾಗ್ಬೋದು, ಅನಿಲನ್ನಾಗ್ಬೋದು, ಸುಧಾಕರನ್ನಾಗ್ಬೋದು, ಸುರೇಶ್ ಅಣ್ಣಾಗ್ಬೋದು, ನಮ್ಮ MLS ಎಲ್ಲರಿಗೂ ಧೈರ್ಯವನ್ನು ಕೊಟ್ಟು ನೀವೆಲ್ಲ ಕೆಲಸ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ. ಈ ಸರಿ ನಾವು ಗೆಲ್ಲಬೇಕು, ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ನಮ್ಮ ಸರ್ಕಾರವನ್ನು ತರಲೇಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಮಾತಿಗೆ ಗೌರವ ಕೊಟ್ಟು ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೇವೆ. ಅವ್ರು ಬೆಂಬಲಿಗರನ್ನ ಮೂಲ ಗುಂಪೆ ಮಾಡಿಲ್ಲ. ಕೆಎಚ್ ಮುನಿಯಪ್ಪ ಅವರನ್ನು ಬಂದ್ಬಿಟ್ಟು ಅವ್ರು ನೋಡಿ, ಕೆಎಚ್ ಮುನಿಯಪ್ಪನವರು ಸೀನಿಯರ್ ಲೀಡರ್, ಅವರು ಕೋಲಾರ ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಅವರು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸೀಮಿತವಾದಂಥ ವ್ಯಕ್ತಿ ಅವರು. ಅವರು ಯಾವತ್ತೂ ಸ್ಟಾರ್ ಪ್ರಚಾರಕರು, ಅವರು ಇಡೀ ಇಂಡಿಯಾ ಎಲ್ಲ ಸುತ್ತಾಡ್ತಾರೆ. ಆ ರೀತಿಯಲ್ಲಿ ಅವ್ರನ್ನ ಒಂದು ಅಂಥ ಒಂದು ದೊಡ್ಡ ಮನುಷ್ಯ, ನೀವು ಯಾವುದೋ ಒಂದು ಮೋಗ್ಲಿ ಮಟ್ಟಕ್ಕೆ ಈ ಮಟ್ಟಕ್ಕೆ ಕರೆಯುವಂಥದ್ದಲ್ಲ. ಅದೇನಾದರೂ ಕರೆಯುವಂಥದ್ದಿದ್ದರೆ ಅದು ಜಿಲ್ಲಾಧ್ಯಕ್ಷರ ಹತ್ರ ಜೊತೆ ಅವ್ರು ಕರೀತಾರೆ, ಅವ್ರು ಮಾತಾಡ್ತಾರೆ. ನಮ್ಮ ಅಭ್ಯರ್ಥಿನೂ ಈ ಗೌತಮ್ ಅವರನ್ನು ಹೋಗಿ ಅವರನ್ನು ಒಂದು 2-3 ಸಲ ಮೀಟ್ ಮಾಡಿ ಮಾತಾಡಿಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಮೊದಲೇ ಬರ್ಬೋದಿಲ್ಲ, ಅವ್ರು ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು, ಅವ್ರು ಬೇರೆ ಕಡೆ ಎಲ್ಲ ಪ್ರಚಾರ ಆಗಿರ್ಬೋದು. ಸಂತೋಷ ಕೊಡ್ತಾ ಇದ್ದಾರೆ. ಯಾರು ವಿಶ್ವಾಸ ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರೆಲ್ಲ ಕಾಂಗ್ರೆಸ್ ಇಂದ ಯಾವತ್ತೂ ಕಾಂಗ್ರೆಸ್ ಮಾಡಿರೋರೆಲ್ಲ ಅವ್ರು ಕಾಂಗ್ರೆಸ್ ಇಂದ ದೂರ ಇರೋರು. ಅವ್ರು ಕಾಂಗ್ರೆಸ್ ಒಂದು ಹೆಸರಿಗೆ ಮಾತ್ರ, ಕಾಂಗ್ರೆಸ್ ಒಂದು ಹೆಸರಿಗೆ ಮಾತ್ರ ದೂರ ಇರೋರು. ಹಂಗೆಲ್ಲ ಬಂದ್ಬಿಟ್ಟು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಅದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ನಾವು ಅವ್ರನ್ನ ಕಡೆಗಣಿಸಿಲ್ಲ. ಆ ಥರ ಎಲ್ಲವರೆಲ್ಲ ಡೂಪ್ಲಿಕೇಟ್. ಎರಡು ಕ್ಷೇತ್ರದಲ್ಲಿ, ಕೋಲಾರ ಕ್ಷೇತ್ರ ಮುಳಬಾಗ ಕ್ಷೇತ್ರದಲ್ಲಿ ನಮ್ಮ ಆದಿನಾರಾಯಣ ಅವರ ಜವಾಬ್ದಾರಿ ಮೇಲೆ ಅವರ ನಾಯಕತ್ವದಲ್ಲಿ ಇಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಯಾವ ರೀತಿ ಇದೆ ಹೆಂಗಿದೆ ಅಂತ ನೀವು ಕೇಳೋದಕ್ಕಿಂತ ನೀವೇ ನೋಡಿದ್ದೀರ ಕುತ್ಕೊಂಡು ಇಷ್ಟೊತ್ತು ಯಾವ ರೀತಿ ಜನ ಇದ್ರು, ಯಾವ ರೀತಿ ಬೆಂಬಲ ಇದೆ, ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಅದ್ಭುತವಾದಂಥ ನಮಗೆ ಬೆಂಬಲ. ಅದರ ಬಗ್ಗೆ ನಾವು ಗೊತ್ತಿಲ್ಲ, ಅದೇನಾದ ದೊಡ್ಡ ಲೆವೆಲಲ್ಲಿ ಇರುವಂಥದ್ದು ಅದು ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾವು 20 ಸ್ಥಾನ ಗೆಲ್ಲಬೇಕು ಅಂತ ನಾವೇ.